ಬಿಜೆಪಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಸಮಾನ ಶತ್ರು ಪಕ್ಷಗಳು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವಂತ ರಾಜಿ ಮಾಡಿಕೊಳ್ಳುವಂತ ಮಾತೇ ಇಲ್ಲ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಅಶ್ವತ್ಥ ನಾರಾಯಣ ಟಾಂಟ್ ಕೊಟ್ಟಿದ್ದಾರಂತೆ ಜೆಡಿಎಸ್ ಗೆ ಮತ ಹಾಕಿದ್ದಾರೆ ಅಂತ ಟೀಕೆಗಳು ಬರ್ತಾ ಇತ್ತು ಹೇಳಿಕೆಯಲ್ಲಿ ಸಿದ್ದರಾಮಯ್ಯನವರು ಈ ಮಾತುಗಳನ್ನು ಹೇಳ್ತಾ ಇದ್ದರು ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ನಾವೇ ಅಂತ ಹೇಳಿದ್ದಾರೆ ಹೀಗಿರುವಾಗ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತ ಮಾತಿಲ್ಲ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತೆ ಸೋ ನೋ ಕಾಂಪ್ರಮೈಸ್ ಮೈಸೂರಿನಲ್ಲಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಅಶ್ವತ್ಥ ನಾರಾಯಣ ಯಾರ ಜೊತೆನೋ ಒಪ್ಪಂದ ಇಲ್ಲ ಯಾರ ಜೊತೆನೋ ಕಾಂಪ್ರಮೈಸ್ ಇಲ್ಲ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿನ ಪೂರ್ಣ ಬಹುಮತವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅನ್ನುವಂತದ್ದು ನಮ್ಮ ಸ್ಪಷ್ಟವಾಗಿರುವಂತದ್ದು ಇಂತ ಅಡ್ಜಸ್ಟ್ಮೆಂಟ್ ಎಲ್ಲ ಇರೋದು ಯಾರ ಜೊತೆ ಭಾರತ ಜೋಡಾಗಿ ಆಹ್ವಾನ ಕೊಟ್ಟಿರೋರು ಯಾರು ಯಾರು ಕೊಟ್ಟರು ಒಪ್ಪಂದಗಳು ಮಾಡ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡವರು ಯಾರು ಕಾಂಗ್ರೆಸ್ನವರು ಒಟ್ಟಿಗೆ ಚುನಾವಣೆಗೆ ಹೋದವರು ಯಾರು ಕಾಂಗ್ರೆಸ್ನವರು ಯಾಕೆ ಮುಂದುವರಿಲಿಲ್ಲ ಅವರು ಇವರು ಏನು ಅಂದ್ರೆ ಎ ಟೀಮ್ ಬಿಟ್ಟು ನಮಗೆ ಇರೋದು ಒಂದೇ ಟೀಮ್ ನಮಗೆ ಎರಡೂ ಶತ್ರುಗಳೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವನ್ನ ತೀವ್ರವಾಗಿ ವಿರೋಧಿಸುವಂಥದ್ದು ಅವ್ರನ್ನ ಸಂಪೂರ್ಣವಾಗಿ ಮುಕ್ತವಾಗಿ ಮಾಡುವಂಥ ಕರ್ನಾಟಕದಲ್ಲಿ ಮುಕ್ತ ಮಾಡಿ ಏಕಪಕ್ಷ ಆಡಳಿತ ಇರಬೇಕು ಸಮ್ಮಿಶ್ರ ಸರ್ಕಾರ ಯಾವ ಕಾರಣದಲ್ಲೂ ನಮ್ಮ ರಾಜ್ಯಕ್ಕೆ ಒಳ್ಳೇದಲ್ಲ ಶ್ರೇಯಸ್ಸಲ್ಲ ಜನಪರವಾಗಿರಕ್ಕೆ ಸಾಧ್ಯವೇ ಇರಲ್ಲ ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮಗೆ ಯಾವುದೇ ನಂಬಿಕೆ ಇಲ್ಲ ನಮ್ಮ